ಯಾವುದೇ ಜಾತಿಯವರು ಇವತ್ತಿನವರೆಗೆ ನಾವು ಯಾವುದೇ ಭೇದ ಭಾವಿಸದೆ ಜಾತ್ಯಾತೀತವಾಗಿ ಒಂದು ಊರಿನಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲ ವಾಸಿಸ್ತೇವೆ. ಬಹಳಷ್ಟು ರೈತಾಪಿ ಕುಟುಂಬಗಳು ಇದ್ದು ಅವ್ರಿಗೆ ಸರ್ಕಾರವಾಗಿ ಎಲ್ಲ ದಲಿತ ಕುಟುಂಬಗಳು ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಅನುಸರಿಸುತ್ತಾ ಸಂಬಂಧಿಸಿದಂತೆ ಜೀವನ ಮಾಡಿದ್ದಾರೆ. ಆದ್ರೆ ಕೆಲವೊಂದು ವ್ಯಕ್ತಿಗಳು ವಿನಾಕಾರಣ ಸಮಾಜದಲ್ಲಿ ಅಶಾಂತಿ ಉಂಟುಮಾಡ್ತಾ ಸಮಾಜದ ಶಾಂತಿಗೆ ಧ್ವನಿ ತರುವಂತಹ ಕೆಲಸ ಆಗ್ತಾ ಇದೆ. ಅವ್ರ ಬಗ್ಗೆ ಇಲಾಖೆಯವರು ಕೆಲವೊಂದು ಸ್ವಲ್ಪ ನಿಷ್ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಇಷ್ಟೆಲ್ಲ ಜನ ಒಂದು ಗ್ರಾಮದಲ್ಲಿ ಒಬ್ಬರಿಂದ ಆಗಿದ್ದ ಅತ್ಯಾಚಾರಕ್ಕೆ ಇವತ್ತು ಇಷ್ಟೆಲ್ಲ ಜನ ಬಂದು ಇವತ್ತು ಸೇರ್ಕೊಳ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದು ಗ್ರಾಮದಲ್ಲಿ ಈ ರೀತಿ ಬರೋದಿಲ್ಲ. ಕೆಲವೊಂದು ಗ್ರಾಮಗಳಲ್ಲಿ ಅದನ್ನೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಬಹಳಷ್ಟು ಜನ ಮರಿಪ್ರಣಾಳಿಗಳು ಅದ್ರ ಜೀವನ ಕೃತ್ಯ ತುಂಬಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾಲೂಕಾ ದಂಡಾಧಿಕಾರಿಯವರು ಆಮೇಲೆ ಸಿಪಿಎಸ್ ಆದರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಯಾವ ವ್ಯಕ್ತಿಗಳಿಂದ ಕಡೆಯಿಂದ ಸಮಾಜದಲ್ಲಿ ಅಶಾಂತಿ ಆಗ್ತಾ ಇದೆ, ಸಮಾಜದ ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ, ಅವ್ರ ಮೇಲೆ ಯೋಗ್ಯ ಕ್ರಮ ತೆಗೆದುವಂತ ಕೆಲಸ ಆಗ್ಬೇಕು. ಇದು ಆಗ್ತಾ ಇಲ್ಲ. ದಯವಿಟ್ಟು ಇನ್ನು ಮುಂದೆ ಆದರೂ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಗಮನ ತಂದು ಈ ವಿಷಯದಲ್ಲಿ ಇನ್ಮುಂದೆ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಈ ಎಲ್ಲ ಗ್ರಾಮಸ್ಥರ ಪರವಾಗಿ ಇಲ್ಲ ಹಯಾ ತಾಲೂಕಿನ ಎಲ್ಲ ಸಂಘಟನಾ ಪರವಾಗಿ ತಮಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಸಮಾಜದಲ್ಲಿ ರೈತರಿದ್ದಾರೆ, ಇಂತ ರೈತರು ಇಲ್ಲಿ ಬಂದ ಒಂದು ಹೋಗಟ್ಟ ಕರೆಗೆ ಬಂದು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಮಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಹೇಳ್ತೇನೆ.